ಗಂಗಬೈಲ್ ಅವರ ಸರ್ ನಮಸ್ಕಾರ ಸರ್ ಅಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ ಏನು ಆಗ್ತಾ ಇದೆ ಅಂತ ಹಣದ ಹೊಳೆ ಸುರಿಸ್ತಾ ಇದ್ದಾರೆ ಒಬ್ರು ಟಿಕೆಟ್ ಆಕಾಂಕ್ಷಿ ಅಂತಂದ್ರೆ ಪಕ್ಷ ಇದಕ್ಕೆ ಏನು ಹೇಳಬೇಕು ಪಕ್ಷ ಎಂಥವ್ರನ್ನ ಆರಿಸ್ತಾ ಇದೆ ಅಥವಾ ಎಂಥವ್ರಿಗೆ ಟಿಕೆಟ್ ಕೊಡ್ತಾ ಇದೆ ಅಂತ ಆಶ್ಚರ್ಯ ಆಗ್ತಾ ಇದೆ ಸರ್ ಇವತ್ತು ರಾಜಕಾರಣ ಅನ್ನೋದು ಒಂದು ವ್ಯಾಪಾರೀಕರಣ ಆಗಿದೆ ಇವತ್ತು ರಾಜಕಾರಣ ಅನ್ನೋದು ಸೇವಾ ಮನೋಭಾವನೆ ಹೊರಟೋಗ್ಬಿಟ್ಟು ನಿಂತವರು ಅದರಲ್ಲೂ ಹೇಳಿ ಕೇಳಿ ನೆಲಮಂಗಲ ಮೀಸಲು ಕ್ಷೇತ್ರ ಇಂತ ಮೀಸಲು ಕ್ಷೇತ್ರಕ್ಕೆ ಇಂತ ಬೇರೆ ಕ್ಷೇತ್ರದಿಂದ ಇಲ್ಲಿ ಕೊಳ್ಳೆ ಹೊಡೆದಿರ್ತಕ್ಕಂತ ಹಣವನ್ನು ತಂದು ತನ್ನ ಮೇಲೆ ವೈಭೀಕರಣ ಮಾಡಿಕೊಂಡು ಜನರನ್ನ ಮರಳು ಮಾಡುವಂತದ್ದು ಈ ಪ್ರಪಂಚದಲ್ಲಿ ಬೇಕಾ ಸರ್? ಹೌದು ಹೌದು. ಮತ ಇರೋದು ಸಮಾಜ ಸೇವೆಗೆ ಮತ್ತು ಸಾರ್ವಜನಿಕರ ಉದ್ದೇಶಕ್ಕೆ ಬಳಸ್ಕೊಂಡು ಅದನ್ನ ಸಾರ್ವಜನಿಕವಾಗಿ ನಮ್ಮ ಮತ ಪಡೆದು ಅವ್ರ ಸೇವೆ ಮಾಡಬೇಕು ಸೇವಕನಾಗಿ ಅನ್ನೋದ್ ಬಿಟ್ಟು ಇವರು ಹಣ ಚೆಲ್ಲೋದು ಹಣ ಕೊಡೋದು ಎಲ್ಲೋದ್ರು ಲಕ್ಷ ಗಟ್ಟಲೆ ಕೊಡ್ತೀನಿ ಎಲ್ಲೋದ್ರು ಕೋಟಿ ಗಟ್ಟಲೆ ಕೊಡ್ತೀನಿ ಅನ್ನೋದು ಇದ್ಯಾವುದು? ಕೈ ಮುಗಿದು ಮತ ಕೇಳ್ತಕ್ಕಂತ ನಿಯಮಗಳೆಲ್ಲ ಈಗ ಹೊರಟೋಗ್ಬಿಟ್ಟಿದೆ. ಎಲ್ಲಾ ಪಕ್ಷದವ್ರದ್ದು ಇದೇ ಆಗಿದೆ ಸರ್. ಆಮೇಲೆ ಸ್ಥಳೀಯವಾಗಿ ಅಭ್ಯರ್ಥಿಗಳು ಇಲ್ವಾ ಸರ್ ನಮ್ಮ ನೆಲಮಂಗ್ಲಕ್ಕೆ? ನೆಲಮಂಗ್ಲ ಏನು ಅನಾಥನ ಇದು, ಬೇರೆ ಬೇರೆಯವರೆಲ್ಲ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ನಿಂತ್ಕೊಂತಕ್ಕಂಥದ್ದು ಇದೇನು ನೆಲಮಂಗ್ಲ ಅನಾಥ ತಾಲೂಕ? ಸುಮಾರು ನಮ್ಮ ಸಮುದಾಯದಲ್ಲಿ ನೋಡಿ ಬಿಜೆಪಿ ಮೇಲೆ 40% ಆರೋಪವನ್ನ ಮಾಡಿದ್ರು ಕಾಂಗ್ರೆಸ್ ನವರೇ ಮಾಡಿರೋದು, ಈಗಲೂ ಅದನ್ನ ಮಾಡ್ತಾ ಇದಾರೆ ಇಲ್ಲ ಅಂತಲ್ಲ. ಈಗ ಇಂಥ ನಾಯಕರು ನೋಡಿ ಹಣವನ್ನ ಚೆಲ್ಲಿ ಬರುವಂತವ್ರು ಹಣದ ತೋರಿಸಿ ಬಂದು ಮುಂದೆ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೆಂಗ್ ಗ್ಯಾರಂಟಿ? ಭ್ರಷ್ಟಾಚಾರ ಮಾಡ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಪಾರ್ಟಿಗಳು ಸರ್ ಇವೆಲ್ಲ. ಹಿಂದೆ ಎಂಡಾಸಾರೆ ಕೊಟ್ಟು ಮತ ಪಡೆದು ದೇಶ ಹಾಳು ಮಾಡಿದ್ರು. ಬಿಜೆಪಿಯವರು ಯಾವ್ದೇ ಕಾಮಗಾರಿ ಮಾಡದೆ ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ರು. ಕೆಲವು ಬಿಲ್ಗಳಲ್ಲಿ 40% ಪಡೆದು ಕೆಲಸನೇ ಮಾಡ್ಲಿಲ್ಲ. ಎಷ್ಟೋ ಜನ ಕಾಂಟ್ರಾಕ್ಟರ್ದಾರರು ನೇಣ ಹಾಕೊಂಡ್ರು ಗುತ್ತಿಗೆದಾರರು. ಇಂಥವೆಲ್ಲ ನಿರ್ದೇಶನಗಳ ಮಧ್ಯೆ ಶ್ರೀನಿವಾಸ್ ಈ ತಾಲೂಕಿನವರಲ್ಲ, ಆದ್ರೂ ಕೂಡ ಬಂದಿ ಇಲ್ಲೆಲ್ಲ ನಾನು ಕಾಂಗ್ರೆಸ್ ವಿಕ್ಷಕ ಅಂತ ಹೇಳ್ಕೊಂಡು ಹಲವಾರು ಜನನ್ನ ಗುಂಪು ಕಟ್ಕೊಂಡು ಹೋಗಿ ದುಡ್ಡುಗಳನ್ನ ಸುರಿಮಳೆ ಮಾಡ್ಕೊಂಡು ಇದೆಲ್ಲ ಯಾವ ಪ್ರವೃತ್ತಿ ಸರ್? ಯಾವ ನಾಡಲ್ಲಿ ಇದ್ವಿ ನಾವೆಲ್ಲ? ನಿಜ ನಿಜ ನಿಜ. ಇದೆಲ್ಲ ತಾವು ಮಾಧ್ಯಮದವರು ನೋಡ್ತಾ ಇದಾರೆ, ಸಾರ್ವಜನಿಕರು ನೋಡ್ತಾ ಇದಾರೆ ಇದನ್ನೆಲ್ಲ. ಒಂದು ಅವಕಾಶ ನಮ್ಮ ಕೇಜ್ರಿವಾಲ್ ಸಾಹೇಬರಿಗೆ ಕೊಟ್ರೆ ನಮ್ಗೆ ಒಂದು ನಮ್ದು ಯಾವ್ದೇ ಆಮಿಗಳ ಒದ್ದಲ್ಲ. ನಾವು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದೀವಿ, ಪಂಜಾಬ್ ಅಲ್ಲಿ ಕೆಲಸ ನಡೀತಾ ಇದೆ ಈಗಾಗ್ಲೇ. ಇಂತ ಒಂದು ಪಾರ್ಟಿಗೆ ಓಟ್ ಅನ್ನು ಕೊಡೋದ್ ಬಿಟ್ಟು ಇದೆಲ್ಲ ದುಡ್ಡು ಈಗ ಈ ತರ ಓಟ್ ದುಡ್ಡನ್ನ ಸುರಿಸ್ಬಿಟ್ರೆ, ದುಡ್ಡಿನ ಮಳೆ ಸುರಿಸ್ಬಿಟ್ರೆ ಜನ ಓಟ್ ಹಾಕ್ತಾರೆ ಅಂತಾನ? ಏನು ಅಂತ ಗೊತ್ತಿಲ್ಲ ಸರ್. ಇದು ಜನರನ್ನ ಜನರು ಮರಳು ಜಾತ್ರೆ ಮರಳು ಅನ್ನಂಗೆ ಇವ್ರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಸರ್? ಇದು ಅದು ಮೀಸಲು ಕ್ಷೇತ್ರದಲ್ಲಿ ಎಲ್ಲಿಂದ ತಂದ್ರು ಇಷ್ಟೊಂದು ಹಣ? ಯಾವ ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆದ್ರು? ಯಾರು ಜೋಬಿ ಕತ್ರಿ ಹಾಕಿದ್ರು ಇವರೆಲ್ಲ? ಇವತ್ತು 300 ರೂಪಾಯಿ 200 ರೂಪಾಯಿ ಕೂಲಿ ಮಾಡ್ತಕ್ಕಂತ ಗ್ರಾಮೀಣ ಪ್ರದೇಶ, ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿಗೆ ಹತ್ತಿರವಾಗಿರ್ತಕ್ಕಂತ ನೆನ್ಮಂಗ್ಲ ತಾಲೂಕು, ಇಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಸರ್. ಶೋಷಣೆ ಒಳಪಟ್ಟಿರ್ತಕ್ಕಂತ ತಾಲೂಕು ಯಾವ್ದಾದ್ರೂ ಇದ್ರೆ ಅದು ನೆನ್ಮಂಗ್ಲ ತಾಲೂಕು ಸರ್. ಅಲ್ಲ ಅಭಿವೃದ್ಧಿ ತೋರಿಸಿ ಓಟ್ ಕೇಳಿ ಅಂತಂದ್ರೆ ಈಗ ಅಭಿವೃದ್ಧಿ ಹೇಳೋದೇ ಇಲ್ಲ. ಈಗ ದುಡ್ಡೆ ಅಭಿವೃದ್ಧಿ ಒಂದೂ ಇಲ್ಲ ಸರ್. ಓಟ್ ಹಾಕ್ರಿ ದುಡ್ಡು ಕೊಡ್ತೀನಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ ಸರ್. ಇದು ಹೆಂಗ್ ಸರ್? ಇದು ಜನ ನಮ್ಮ ನಾಗರಿಕರೆಲ್ಲ ನೋಡ್ತಾ ಇದ್ದಾರೆ ಸರ್ ಇದನ್ನೆಲ್ಲಾನು ಕೂಡ. ಅದರಲ್ಲೂ ಸದೃದಯಿಗಳು ನಮ್ಮ ನೆಲಮಂಗಲದಲ್ಲಿ ಒಳ್ಳೆ ಜನ ಇದಾರೆ, ಮತದಾರರು ಇದಾರೆ. ಯಾರೋ 4 ಜನ ನಾಯಕರು ದುಡ್ಡಿರೋರ ಹಿಂದೆ ಹೋದ್ರೆ ನಾಯಕರು ಹೋದ ಕ್ಷಣಕ್ಕೆ ಮತದಾರರು ಹೋಗಲ್ಲ. ಒಳ್ಳೆ ಪ್ರಜ್ಞಾವಂತ ಇದಾರೆ, ವಿದ್ಯಾವಂತರು ಇದಾರೆ. ಅವರೆಲ್ಲ ಆಲೋಚನೆ ಮಾಡ್ಬೇಕಿಂತ ಸನ್ನಿವೇಶಗಳನ್ನ ಇಂಥ ತೀರ್ಮಾನಗಳನ್ನ ಸರ್. ಅಲ್ಲ ಇದನ್ನ ಪಕ್ಷ ಆಲೋಚನೆ ಮಾಡ್ಬೇಕಲ್ಲ ಸರ್. ಎಂಥವ್ರಿಗೆ ಎಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಇದ್ ಮಾಡ್ತಾ ಇದಾರೆ ಅಂತ ಇಂಥವ್ರಿಗೆಲ್ಲ ಟಿಕೆಟ್ ಕೊಡ್ತಾರಂತ ಅದು ಕಾಂಗ್ರೆಸ್ಗೆ ಬಿಟ್ಟಂತ ವಿಚಾರ ಆಗಿದೆ. ಇಲ್ಲಿಂದನು ಕಾಂಗ್ರೆಸ್ ಸಾರೇಪ ಕಿಟ್ಟು ಒತ್ತುಗಣೆ ಕೊಟ್ಟು ಕೊಟ್ಟು ಜನರನ್ನ ಮರಳು ಮಾಡ್ತಕ್ಕಂಥದ್ದು ಇತ್ತು. ಈಗ ಹಣವನ್ನ ಮೇಲೆ ಹರ್ಚಿಕೊಂಡು ವೈಭೀಕರಣ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದರಲ್ಲೂ ಕೂಡ ಅಹಿಂದ ನಾಯಕ ಅಂತ ಹೇಳಿ ಹೇಳ್ಕೊಂತ ಇರ್ತಕ್ಕಂತ ಸಿದ್ದರಾಮಯ್ಯ ಇದ್ದಾರೆ, ಅಂತ ಪಕ್ಷದಲ್ಲಿ ಇದೆಲ್ಲ ಬೇಕಾ ಸರ್? ನಿಜ ನಿಜ ನಿಜ. ಹೌದು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದಾರೆ ಅಂತ ಜನರನ್ನ ಕುಕ್ಕರ್ ಕೊಟ್ಟು ಈ ರೀತಿ ಹಣದ ಕುಕ್ಕರ್ಗಳೆಲ್ಲ ಬ್ಲಾಸ್ಟ್ ಆಗಿದೆ ಸರ್. 4 ಜನ ಮಹಿಳೆಯರಿಗೆ ಗಾಯಗಳಾಗಿದೆ, ಅವ್ರ ಆಸ್ಪತ್ರೆ ಎಲ್ಲ ಟ್ರೀಟ್ಮೆಂಟ್ ಅದು ಯಾವ ಟಿವಿಯರು ತೋರಿಸ್ತಾ ಇಲ್ಲ ಸರ್. ಅದು ಕುಕ್ಕರ್ಗಳೆಲ್ಲ ಲೋಕಲ್ ಅಲ್ಲೆಲ್ಲ 400-500 ರೂಪಾಯಿ ತಂದು 5,000 ಅಂತ ಅದ್ರ ಮೇಲೆ ಅಂಟಾಕಿ ಫೋಟೋ ಹಾಕಿ ಕೊಟ್ಟು ಮಹಿಳೆಯರನ್ನ ಏನ್ ಹುರಿದುಂಬಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್.
ಆಮೇಲೆ ಮಕ್ಕಳಿಗೆ ಬ್ಯಾಗ್ ಕೊಡಕ್ಕೆ ಹೋತೀರ ಮಕ್ಕಳು ತಂದೆ ತಾಯಿ ಇರ್ಲಿವಾ ಸರ್ ಹತ್ತು ವರ್ಷದಿಂದ ಮಕ್ಕಳು ಓದಿಸ್ತಾ ಇರೋ ತಂದೆ ತಾಯಿ ಇಲ್ವಾ ಸರ್ 12 ರೂಪಾಯಿ ಬ್ಯಾಗ್ ಇಟ್ಕೊಂಡಕ್ ಕೊಟ್ಟು ನಾನು ಎಜುಕೇಶನ್ ಒತ್ತು ಕೊಡ್ತೀನಿ ಅಂತ ಹೇಳೋದು ಇದೆಲ್ಲ ಯಾವ ಸಂಸ್ಕೃತಿ ಯಾವ ನಾಡಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಹೌದು ಅದರ ಮೇಲೆ ಮತ್ತೆ ಫೋಟೋ ಬೇರೆ ಅವರದ್ದೇ ಅವರದ್ದು ಫೋಟೋ ಇದೆ ಸರ್ ಎಲ್ಲಾ ವಿಚಾರಗಳಲ್ಲೂ ಅವರೇ ಸರ್ ಗಣಪತಿ ಇಟ್ರು ಅಲ್ಲೋದು 50 ಸಾವಿರ ಕೊಡೋದು ಹುಡುಗರನ್ನೆಲ್ಲ ಹೊಡೆದಾಡಕ್ ಬಿಡೋದು ಪೊಲೀಸ್ ಅವ್ರು ಪರ್ಮಿಷನ್ ಕೊಡಲ್ಲ ಕ್ರಿಕೆಟ್ ಆಡ್ಸಕ್ ಹೋಗೋದು ಅಲ್ಲಿ ಹೊಡೆದಾಟ್ಗಳಾಗೋದು ನಾನು ಅವ್ರ ಕಡೆ ನೀನ್ ಇವ್ರ ಕಡೆ ಅಂತ ಹೇಳಿ ಸರ್ ಕ್ರೀಡೆಗಳು ಇವತ್ತು ಮಾಯ ಆಗ್ತಾ ಇರತಕ್ಕಂಥದ್ದು ರಾಜಕಾರಣಿಗಳಿಂದ ಇತ್ತ ಪೊಲೀಸ್ ಅವ್ರು ಪರ್ಮಿಷನ್ ಕೊಡಲ್ಲ ಕ್ರೀಡೆಗಳು ಆಡಕ್ಕೆ ಯಾರೋ ಒಬ್ಬ ರಾಜಕಾರಣಿ ಯಾರೋ ಒಬ್ಬ ಕಾಸು ಕೊಡ್ತಾನೆ ಅಂದ್ರೆ ಅವ್ರ ಪಾರ ಹೋಗೋದು ಹುಡುಗರು ಯುವಕರು ಯುವಕರನ್ನೆಲ್ಲ ದಿಕ್ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ಸರ್ ಒಟ್ಟಾರೆಯಾಗಿ ಅಲ್ಲ ನನಗೆ ಆಶ್ಚರ್ಯ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಈಗ ಉಚಿತ ಭರವಸೆಗಳನ್ನ ಕೂಡ ಕೊಡ್ತಾ ಇದೆ ಇವತ್ತು ಇನ್ನೊಂದು ಮೂರನೇ ಘೋಷಣೆ ಕೂಡ ಉಚಿತ ಘೋಷಣೆಯನ್ನ ಕೂಡ ಮಾಡಿದ್ರು ಗ್ಯಾರಂಟಿ ಘೋಷಣೆಯನ್ನ ಆದ್ರೆ ಅಭ್ಯರ್ಥಿಗಳ ಗ್ಯಾರಂಟಿ ಕೊಡ್ತಿಲ್ವಲ್ಲ ಸರ್ ಇವತ್ತೇನ್ ಕಾಂಗ್ರೆಸ್ ಹೊರಟಿದೆ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಇದ್ರೆ ಆಗ್ಲೇ ನಮ್ಮ ಆಮ್ ಆದ್ಮಿ ಪಾರ್ಟಿ ನಾವು 200 ಯೂನಿಟ್ ಕೊಟ್ಟಿದ್ದೀವಿ ನಾವೀಗಾಗಲೇ ಎಲ್ಲಾ ಕಡೆ ಗ್ಯಾರಂಟಿ ಕೊಡಿ ಅಂತ ಅಭ್ಯರ್ಥಿಗಳ ಗ್ಯಾರಂಟಿ ಇರ್ಲಿ ಅಂತ ಅಭ್ಯರ್ಥಿಗಳ ಗ್ಯಾರಂಟಿ ಇಲ್ಲ ಅಂತ ಇರ್ಲಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು 2000 ನಾವು ನಿಮ್ಗಿಬ್ರು ಸೈನ್ ಹಾಕಿದ್ವಿ ಕೊಡ್ತೀವಿ ಅಂತ ಹೇಳ್ತೀವಿ ಅಂತಾರೆ ಮತ್ತೆ ಇದು ಕೊಡ್ತೀವಿ ಅಂತ ಹೇಳಿ ಇದೆಲ್ಲ ಯಾವ್ದು ಸರ್ ಇದೆಲ್ಲ ಜನರ ಅವ್ರ ಮೇಲೆ ನಂಬಿಕೆ ಇರ್ಲಿ ಅಂತ ಹೇಳಿ ಇವತ್ತು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದಾರೆ ಜನ್ರು ಹೆಂಗ್ ನಂಬ್ತದ ಇವ್ರನ್ನ ಗ್ಯಾರಂಟಿ ಕಾರ್ಡ್ ಕೊಡೋ ಮಟ್ಟಕ್ಕೆ ಬಂತಲ್ಲ ಸರ್ ಈಗ ಹೌದು ಹೌದು ಸರ್ ಹೌದು ಸರ್ ಯಾವ ಮಟ್ಟದಲ್ಲಿ ಇದೆ ನೋಡಿ ಸರ್ ರಾಜಕಾರಣ ಅನ್ನೋದು ಎಸ್ ಎಸ್ ಥ್ಯಾಂಕ್ ಯು ಗಂಗ್ಬೈಲಪ್ಪ ಅವರು ಥ್ಯಾಂಕ್ ಯು ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದ್ದಕ್ಕೆ ಎಸ್ ಅಲ್ಲಿಯ ನೆಲಮಂಗಲದ ಸ್ಥಳೀಯರಾದಂತಹ ಲೋಕೇಶ್ ಗೌಡರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಲೋಕೇಶ್ ಗೌಡ್ರೆ ನಮಸ್ಕಾರ ಸರ್ ನಮಸ್ಕಾರ ಏನಾಗ್ತಿದೆ ಸರ್ ನೆಲಮಂಗಲದಲ್ಲಿ ಸರ್ ನೋಡಿ ನೆಲಮಂಗಲದಲ್ಲಿ ನಾನು ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನೆಲಮಂಗಲದಲ್ಲಿ ಈಗ ಈಗ ಅಭಿವೃದ್ಧಿ ಕಾರ್ಯಗಳು ಮಾಡಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಜನಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡ್ತಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಇದು ಪುಗ್ಸೆಟ್ಟೆ ಸ್ಕೀಮ್ಸ್ ಪುಗ್ಸೆಟ್ಟೆ ಸ್ಕೀಮ್ಸ್ ಅದರಲ್ಲಿ ಈಗಾಗಲೇ ತಮ್ಮ ಮಾಧ್ಯಮಗಳ ಮುಖಾಂತರ ಯಾವ್ಯಾವ ತರದ ಕುಕ್ಕರ್ ಸಪ್ಲೈ ಮಾಡ್ತಾ ಇದೆ ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಲಾಸ್ ಆಗಿದೆ ಅಂತ ತಾವು ಅದನ್ನ ಎಲ್ಲ ಕೆಲವು ಇದರಲ್ಲಿ ಹೇಳಿದಿರಲ್ಲ ಯಾಕಂದ್ರೆ ಎಲ್ಲಿ ಅದು ತಯಾರಾಯ್ತು ಎಲ್ಲಿ ಸೇಲ್ಸ್ ಆಯ್ತು ಇದು ಅದು ಜಿ ಎಸ್ ಟಿ ಕಟ್ಟಿದಾರ ಇವ ಏನು ಇಲ್ಲದೆ ರಾಶಿ ರಾಶಿ ಕುಕ್ಕೋರ್ಗಳನ್ನ ತಗೊಂಬಂದು ಅವೆಲ್ಲ ಬ್ಲಾಸ್ಟ್ ಆಗುವಂತ ಕುಕ್ಕೋರ್ಗಳು ಅಂತ ತಮ್ಮಲ್ಲೇ ತೋರಿಸಿದ್ದಾರೆ ಸರ್ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ ಈ ರೀತಿ ಕಳಪೆ ಮಟ್ಟದ ವಸ್ತುಗಳನ್ನ ಅಗ್ಗದ ಪ್ರಚಾರಕ್ಕಾಗಿ ತಗೊಳೋದು ತಪ್ಪು ಅಂತ ನನ್ನ ಭಾವನೆ ಸರ್ ಇದಕ್ಕೇನಂತೀರಿ ಸರ್ ನೋಡಿ ಇದು ಏನಂತಂದ್ರೆ ಚುನಾವಣೆ ಸಮಯದಲ್ಲಿ ಮಾತ್ರ ಈ ತರ ಸಮಾಜ ಸೇವಕರಾಗಿ ಬಂದು ಅವ್ರಿಗಿನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಯಾರು ಈ ರೀತಿ ಮಾಡ್ತಾ ಇದಾರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಆಕಾಂಕ್ಷಿಗಳಾಗಿ ಬರ್ತಾ ಇದಾರೆ ಅದರಲ್ಲಿ ಪ್ರಬಲ ಆಕಾಂಕ್ಷಿಗಳು ಬೇರೆ ಆಕಾಂಕ್ಷಿಗಳು ಬೇರೆ ಇರ್ತಾರೆ ಸರ್ ಎಲ್ಲ ಕಾನ್ಸ್ಟಿಟ್ಯೂಯನ್ಸಿ ತಮಗ ಗೊತ್ತಿದ ಹಾಗೆ ನಾನು ಹೇಳೋದು ಇನ್ನು ಇದಾಗಿಲ್ಲ ಸುಮ್ನೆ ಜನಗಳನ್ನ ತಮ್ಮತ್ತ ಸೆಳೆಯೋತ್ತ ಈ ತರ ಪುಕ್ಸೆಟ್ಟೆ ಸ್ಕೀಮ್ಸ್ ತರ ಮಾಡಿ ಕೊಡ್ತಾರೆ ಮತ್ತೆ ಹಣ ಹಂಚೋದ್ರ ಬಗ್ಗೆ ತಾವು ಮಾತಾಡ್ತಾರೆ ನಿಜ ಸರ್ ಹಣ ನೋಡಿ ಒಬ್ಬ ಒಂದು ಓಟ್ಗೆ ಇಷ್ಟು ಕೊಡ್ತಾರಲ್ಲ ಇದು ಅದು ಅವ್ರ ಜೀವನ ರೂಪಿಸಲ್ಲ ಸರ್ ಮೀನ್ ತಿನ್ನೋದನ್ನ ಈಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾಗ್ಲೇ ಹಿಂಗೆ ಟಿಕೆಟ್ ಅನೌನ್ಸ್ ಆದ್ಮೇಲೆ ಇನ್ನು ಹೆಂಗೆ ಸರ್ ಸರ್ ಯಾಕಂದ್ರೆ ಚುನಾವಣಾ ಆಯೋಗ ಸಮಯ ಜಾಸ್ತಿ ಕೊಡಲ್ಲ ಅದಕ್ಕೆ ಈಗ್ಲೇನೆ ಪ್ರಸಿದ್ಧಿ ಬರೋದಕ್ಕೆ ಮಾಡ್ತಾರೆ ಸರ್ ನಾನು ಪ್ರಸಿದ್ಧಿ ಆಗೋದಕ್ಕೆ ಮಾಡ್ತಾ ಇದಾರೆ ನಾನು ಹೇಳ್ತಾ ಇದ್ದೆ ಸರ್ ಕನ್ಕ್ಲೂಡ್ ಮಾಡ್ತೀನಿ ಸರ್ ನಾನು ಅದು ಮೀನ್ ತಿನ್ನೋದು ಕಲಿಸ್ಕೊಡ್ತಾ ಇದಾರೆ ಸರ್ ಆಕಾಂಕ್ಷೆಗಳು ಈ ಆಕಾಂಕ್ಷೆಗಳೆಲ್ಲರೂ ಮೀನ್ ಹಿಡಿಯೋದು ಹೇಳ್ಕೊಟ್ರೆ ಅವ್ನು ಮೀನ್ ಹಿಡ್ಕೊಂಡು ಅವ್ನ ಜೀವನ ನಡೆಸ್ಬೋದು ಒಂದ್ ದಿವಸ ಮೀನ್ ತಿಂತಾನೆ ಅವತ್ತು ಸುಖವಾಗಿ ಮಲಗ್ಬಿಡ್ತಾನೆ ಸರ್ ನೆಕ್ಸ್ಟ್ ಡೇಗೆ ಏನ್ ಸರ್ ಇವನ್ ಇರ್ತಾನ ಸರ್ ಯಾವನು ಆಕಾಂಕ್ಷೆ ಬಂದು ಕೆಲಸ ಮಾಡ್ತಾ ಇದಾನಲ್ಲ ಸರ್ ಅವನು ನೆಕ್ಸ್ಟ್ ಡೇ ಇರಲ್ಲ ಸರ್ ಒಂದ್ ವಾರಕ್ಕೆ ಒಂದ್ಸಾರಿ ಕೊಡ್ಬೋದು ಅಷ್ಟೇ ಡೈಲಿ ಇರಲ್ಲ ಸರ್ ಎಲೆಕ್ಷನ್ ಆದ್ಮೇಲೂ ಈ ತರ ಆಕಾಂಕ್ಷೆಗಳು ಮಾಯಾ ಆಗ್ಬಿಡ್ತಾರೆ ಸರ್ ನಿಜ ನಿಜ ಇದರಿಂದ ನಾನು ಇದನ್ನ ಈ ರೀತಿ ಪುಕ್ಸೆಟೆ ಪ್ರಚಾರಕ್ಕಾಗಿ ಏನು ಈ ರೀತಿ ದುಡ್ಡು ಹಂಚೋದು ಕುಕ್ಕರ್ಗಳನ್ನ ಹಂಚೋದು ಇದನ್ನ ಖಂಡಿಸ್ತೀನಿ ಸರ್ ಸರ್ ಲೋಕೇಶ್ ಗೌಡ್ರೆ ಈಗ ಜನ ದಡ್ರಲ್ಲ ಸರ್ ಜನ ದಡ್ರಲ್ಲ ಎಲ್ಲವನ್ನ ನೋಡ್ತಾರೆ ಜನ ಗೊತ್ತಿದೆ ಯಾರು ಏನು ನಮ್ಗೆ ಏನ್ ಮಾಡಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಏನಾಗಿದೆ ದುಡ್ಡಿನ ಮದ ಯಾರಿಗಿದೆ
ಎಲ್ಲವೂ ಗೊತ್ತಿದೆ ಸರ್ ಜನಕ್ಕೆ. ಸರ್ ನನಗೆ ವಿಶ್ಲೇಷಕರ್ ಅಂತಲ್ಲ, ರಾಜಕೀಯ ವಿಶ್ಲೇಷಕರಾಗ್ಲಿ ರಾಜಕೀಯ ಎಕ್ಸ್ಪರ್ಟ್ ಆಗ್ಲಿ, ಇದುವರೆಗೂ ಯಾವ ಕಾರಣದಿಂದ ಒಬ್ಬ ರಾಜಕೀಯ ವ್ಯಕ್ತಿ ಆ ಕ್ಷೇತ್ರದಿಂದ ಯಾವ ಕಾರಣದಿಂದ ಗೆದ್ದ ಅನ್ನೋದು ಇದುವರೆಗೂ ಪ್ರೂವ್ ಮಾಡಕ್ ಆಗಿಲ್ಲ. ಅದೇ ರೀತಿ ಇವತ್ತು ತಾವ್ ಹೇಳಿದಾಗೆ ಎಲ್ರು ದುಂಡಿನ ಒಳೆ ಹಣದ ಒಳೆ ನರಿಸ್ತಾ ಇದ್ದಾರೆ. ಮೂರು ಜನ ಹತ್ರ ತಗೊಂತಾರೆ ಸರ್, ಕಾಂಗ್ರೆಸ್ ಹತ್ರ ತಗೊಂತಾರೆ, JDS ಆಕಾಂಕ್ಷಿಗಳ ಹತ್ರ ತಗೊಂತಾರೆ, ಕಾಂಗ್ರೆಸ್ BJP ಆಕಾಂಕ್ಷಿಗಳು ತಗೋತಾರೆ. ಬಟ್ ಫೈನಲ್ ಯಾರಿಗೆ, ಒಬ್ಬರಿಗೆ ಅಲ್ವಾ ಹಾಕೋದು? ಇದರಿಂದ ಬೇರೆಯವ್ರಿಗೆಲ್ರಿಗೂ ಲಾಸ್ ಆಗ್ತಾ ಇದೆ. ಸುಮ್ನೆ ಅವರು ಇದು ಯಾರು ಪ್ರಾಮಾಣಿಕವಾಗಿ ಜನಗಳಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಸರ್, ಪ್ರಾಮಾಣಿಕವಾಗಿ ಯಾರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲ ಮೂಲೆ ಗುಂಪಾಗಿದ್ದಾರೆ ಸರ್. ದುಡ್ಡಿನ ಮದ, ದುಡ್ಡಿನ ಮದ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಕಾನೂನು ಬದ್ಧಗೊಳಿಸೋದಕ್ಕೆ ಆಕಾಂಕ್ಷಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಸರ್. ಅವ್ರು ಗೆದ್ರೆ ನಾನು MLA ಆದ್ಮೇಲೆ ಅವನಿಗೇನು ಕಷ್ಟ ಬರಲ್ಲ ಸರ್, ಸೀಸ್ ಆಗಲ್ಲ ಸರ್, ಮತ್ತೆ ಅವನ ಆಸ್ತಿನ ಓವರ್ಟೇಕ್ ಮಾಡ್ಕೊಂಡು ಸೀಸ್ ಮಾಡೋದು ಅವೇನು ಆಗಲ್ಲ ಸರ್. ಇವೆಲ್ಲ ಆಗೋದಕ್ಕೆ ಅವನು ಈ ರೀತಿ ರಾಜಕೀಯ ರಂಗಕ್ಕೆ ಮಾಡಿ ಕಲುಷಿತಗೊಳಿಸ್ತಾ ಇದ್ದಾರೆ. ಕರೆಕ್ಟ್ ಸರ್, ಎಸ್ ಸರ್. ಲೋಕೇಶ್ ಗೌಡ್ರೆ, ಥ್ಯಾಂಕ್ ಯು, ಥ್ಯಾಂಕ್ ಯು BTV ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇನ್ನು ರವೀಶ್ ಅವರು ಅಲ್ಲಿ ನೆಲಮಂಗಲದವರೇ, ಸ್ಥಳೀಯರೇ, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ನಮಸ್ಕಾರ ಸರ್. ರವೀಶ್ ಅವರೇ, ನೆಲಮಂಗಲದಲ್ಲಿ ಹಿಂಗೆಲ್ಲ ದುಡ್ಡೆಲ್ಲ ಸುಸ್ಕೊಂಡ್ರು ಓಟ್ ಹಾಕ್ ಬಿಡ್ತಾರ? ಅದು ಭ್ರಮೆ ಸರ್. ಆ ಭ್ರಮೆ, ಇದು ದುಡ್ಡನ್ನ ಸುರ್ಸ್ಕೊಂಡು ಓಟ್ ಹಾಕ್ಸ್ಕೊಂಬಹುದು ಅನ್ನೋ ಒಂದು ಕೆಟ್ಟ ಇತಿಹಾಸನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ರಾಜಕೀಯ ಪಕ್ಷದವರು. ಮೊದಲ ಬಾರಿಗೆ ಈ ಹಂತದ ಕೀಳು ಮಟ್ಟದ ರಾಜಕೀಯ ಮಟ್ಟಕ್ಕೆ ಇಳಿಯೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ದುಡ್ಡು ದುಡ್ಡು ಎಲೆಕ್ಷನ್ ಗೆ ಮುಂಚೆ ಕಾಣದಂಗೆ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟು ಗೆಲ್ಲೋ ಅಂತ ಇತ್ತು ಒಂದು ಮುಂಚೆ. ಈಗ ಕುಕ್ಕರ್ ಹಂಚೋದು, ಸೀರೆ ಹಂಚೋದು, ಬಟ್ಟೆ ಹಂಚೋದು, ಮತ್ತೆ ದುಡ್ಡನ್ನ ಮೈ ಮೇಲೆ ಸುರ್ಸ್ಕೊಂಡು ಎಲೆಕ್ಷನ್ ನಡೆಸೋ ಮಟ್ಟಕ್ಕೆ ಇಳಿದಿದ್ದಾರೆ. ಇದು ನಮ್ಮ ಚುನಾವಣಾ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅನ್ನೋದು ತೋರ್ತಾ ಇದೆ. ಆಕ್ಚುಲಿ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕಂದ್ರೆ, ನೀವು ಅಭಿಯಾನ ಮಾಡ್ತಾ ಇದ್ರಿ, ಇನ್ನೊಂದು ಅಭಿಯಾನ ಮಾಡ್ಬೇಕು ಸರ್. ಚುನಾವಣೆಗಿಂತ ಮುಂಚೆ 6 ತಿಂಗಳು ಮುಂಚೆನೆ ಚುನಾವಣಾ ಆಯೋಗ ಕ್ರಮ ತಗೊಂಡು ಈ ತರದ ಎಲ್ಲಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಬಂದ್ ಮಾಡುವಂತ ವ್ಯವಸ್ಥೆ ಬರಬೇಕು. ಕುಕ್ಕರ್ ಕೊಡ್ತಾರೆ, ಓಟ್ ಹಾಕೋದು ಎಷ್ಟು ಬ್ಲಾಸ್ಟ್ ಆಗಿ ಎಷ್ಟು ಜನ ಸಾಯ್ತಾರ ಅನ್ನಂಗ್ ಆಗ್ಬಿಟ್ಟಿದೆ. ಅಂತ ಕಳಪೆ ಕುಕ್ಕರ್ನ ಕೊಡ್ತಾರೆ, ಮತ್ತೆ ಹಣನ ಮೈ ಮೇಲೆ ಸುತ್ಕೊಂಡು ನೋಡಿದ್ರಿ ಇಂಥ ಮಟ್ಟದ ಎಲ್ಲೂ ಬಾರ್ ಬಾರ್ ಡ್ಯಾನ್ಸರ್ ಗಳನ್ನ ನೋಡ್ತಿದ್ವಿ ನಾವು. ಇವತ್ತು ರಾಜಕಾರಣಿಗಳು ಆ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಹೋಲಿಸ್ತೀರಿ ಅವ್ರನ್ನ? ಹೌದು, ಅವ್ರ ಬಾರ್ ಡ್ಯಾನ್ಸರ್ ಈಗ ತಾನೇ ದುಡ್ಡೇ ಸೇದು. ನೀವು ನಾವು ಇನ್ನೆಲ್ಲೂ ನೋಡಿರ್ಲಿಲ್ಲ, ನಾವು ಇಲ್ಲಿ ನಾಟಕ ಡ್ರಾಮಾ ಆಡ್ಬೇಕಾದ್ರೆ ಮಾಡ್ತಿದ್ವಿ, ಅದು ದುಡ್ಡನ್ನ ತಗೊಂಡೋಗಿ ನೀಟಾಗಿ ಅವ್ರಿಗೆ ಹಾಕ್ಬಿಟ್ಟು ಬರ್ತಿದ್ದೋ, ಬಟ್ ಮೈ ಮೇಲೆಲ್ಲ ಸುರಿತಿರ್ಲಿಲ್ಲ. ಇದು ಪಬ್ಗಳಲ್ಲಿ ಇಲ್ಲೆಲ್ಲ ಮಾಡುವಂತ ಪರಿಸ್ಥಿತಿ ಅಂತ ಸ್ಥಿತಿ ಇತ್ತು. ಪಬ್ಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದು ಮೊದಲ ಬಾರಿಗೆ ನೋಡ್ದು. ಇದನ್ನ ಅಂದ್ರೆ ದುಡ್ಡಿಗೋಸ್ಕರ ನಾಟಕ ಮಾಡ್ತಾರೆ ಅಂತ ಹೇಳಿ ಗ್ಯಾರಂಟಿ ಆಯ್ತು, ತೋರಿಸ್ಕೊತಾ ಇದಾರೆ. ಹೌದೌದೌದು, ದುಡ್ಡು ನಮ್ ಮೈ ಮೇಲೆ ಹಾಕೊಳಕ್ ಇಷ್ಟ ಐತೆ ಅಂದ್ಮೇಲೆ ನಿಮ್ಗೆ ಎಷ್ಟು ಕೊಟ್ಟು ಓಟ್ನೆ ಕೊಂಡ್ಕೊಂತೀವಿ ಅನ್ನೋದ್ನ ಏನ್ ಸೂಚನೆ ಏನೋ. ಆದ್ರಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಉತ್ತಮರಿಗೆ ಕೊಡ್ಲಿ, ಎಲ್ಲಾ ರಾಜಕೀಯ ಪಕ್ಷಗಳು ಉತ್ತಮರಿಗೆ ಕೊಟ್ಟಾಗ ಯಾರು ಉತ್ತಮರು ಬರ್ತಾರೆ. ಇಂಥ ವ್ಯಕ್ತಿತ್ವದವ್ರಿಗೆ ಕೊಡೋದು ಖಂಡಿತ ಒಳ್ಳೇದಲ್ಲ ಅನ್ನೋದು ನನ್ನ ಭಾವನೆ. ಅಲ್ಲ ರವೀಶ್ ಅವ್ರೆ, ಹಿಂದೆ ಈಗ ಹಿಂದೆಲ್ಲ ಚುನಾವಣೆ ಹೆಂಗಾಗ್ತಿತ್ತು ಅಂತಂದ್ರೆ ಅಭಿವೃದ್ಧಿ ಕೆಲಸನ ಹೇಳ್ತಾ ಇದ್ರು, ನಾವ್ ಇದು ಮಾಡಿದೀವಿ ಅದು ಮಾಡಿದೀವಿ, ಒಂದ್ರ ಇಷ್ಟದಲ್ಲಿ ಇಷ್ಟನ್ನೇ ಕೊಟ್ಬಿಡ್ತಾ ಇದ್ರು ಅವ್ರು ಏನೇನ್ ಮಾಡಿದ್ರು ಅಂತ. ಇವತ್ತೇನು ಮಾಡ್ಬೇಕಾಗಿಲ್ಲ. ಹೌದು ಸರ್. ಹಾ, ಇವತ್ತೇನು ಮಾಡ್ಬೇಕಾಗಿಲ್ಲ. ನಮ್ಮ ಹತ್ರ ಏನ್ ದುಡ್ಡಿದೆ ಎಷ್ಟಿದೆ ನೋಡಿ, ಮೈ ಮೇಲೆ ಸುಸ್ಕೊಳ್ಳೋಷ್ಟು ದುಡ್ಡಿದೆ ಅಂತ ತೋರಿಸ್ಕೋಬೇಕು ಅಷ್ಟೇ. ಹೌದೌದು, ಇನ್ನು ಮುಂದುವರೆದು ಸರ್, ನೆಲಮಂಗಲ ದೂರ ಇಲ್ಲ ಕ್ಷೇತ್ರ. ಕರ್ನಾಟಕದ 75% ಭೂಭಾಗವನ್ನ ಬೆಂಗಳೂರಿಗೆ ಸಂಪರ್ಕಿಸುವಂತದ್ದು ನೆಲಮಂಗಲ. ನೆಲಮಂಗಲ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಆಸ್ಪತ್ರೆ, ಒಂದು ಉತ್ತಮವಾದ ಬಸ್ ಸ್ಟ್ಯಾಂಡ್, ಒಂದು ಉತ್ಸವವಾದ ಅಂಗನವಾಡಿ ಕೂಡ ಸರಿಯಾಗಿ ಕಟ್ಟಡಗಳು ಇಲ್ಲ. ಅದು ಕಾಣಿಸೇ ಇಲ್ಲ ಇವ್ರ ಕೈ ಕಣ್ಣಿಗೆ. ಅದ್ ಮಾಡಿಸ್ಬೋದಲ್ಲ ಆ ದುಡ್ಡಲ್ಲ, ಅದನ್ನೇ ಒಂದು ಮಾದರಿ ಸ್ಕೂಲ್ ನೋ, ಒಂದು ಮಾದರಿ ಇದು ಬಸ್ ನಿಲ್ದಾಣ ಏನಾದ್ರು ಮಾಡಿ ಉತ್ತಮವಾದ ಕೆಲಸ ಮಾಡಿ ಮಾಡ್ಬೋದಲ್ಲ. ಇಂಥ ಕೆಲಸಗಳಿಗೆ ಜನ ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಂತ ಪಕ್ಷಗಳಿಗೆ ಚೀಮಾರಿ ಹಾಕ್ಬೇಕು ಅಂತ ಪಕ್ಷದ ಮುಖಂಡರುಗಳು ಹೇಳ್ಬೇಕು. ಅವ್ರಿಗೆ ಯಾರಿಗೆ ಆತ್ಮ ಯಾರಿಗೆ ವಿಶ್ವಾಸಗಳು ಇರ್ತಾವಲ್ಲ, ಟಿಕೆಟ್ ತಗೊಳ್ಳೋ ವಿಶ್ವಾಸಗಳು ಇರ್ತಾರಲ್ಲ, ಅವ್ರಿಗೆ ಹೋಗಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬೇಕು, ಇದನ್ ಮಾಡಿ ಅಂತ ಹೇಳ್ಬಾರ್ದಲ್ವೇ. ಅಲ್ಲಲ್ಲ, ಪಕ್ಷದ ಮರ್ಯಾದೆ ಪ್ರಶ್ನೆ ಇದು, ಪಕ್ಷದ ಮರ್ಯಾದೆ ಪ್ರಶ್ನೆ ಸರ್. ಇದು ನೀವು ಹೇಳಿ ಹೇಳಿ ಸರ್. ಇದು ನೀವು ಮಾಧ್ಯಮದವರು ಪಕ್ಷದ ಚುನಾವಣೆ ನಡೆಯುವವರೆಗೂ ಪಕ್ಷಗಳ ಮತ್ತೆ ಅಂತ ಅಭ್ಯರ್ಥಿಗಳ ವಿರುದ್ಧ ನಿರಂತರವಾಗಿ ನೀವು ಅಭಿಯಾನ ಮಾಡಿದ್ರೆ ಒಂದು ಹಂತಕ್ಕೆ ಇಂಥವ್ರು ಸ್ವಲ್ಪ ಹೆದರ್ತಾರೆ.
ಇದ್ರೆ ಮನೆ ಮನೆಗೆ ಬೀದಿ ಬೀದಿಗೆ ಬರ್ತಾರೆ, ಮತ್ತೆ ಮೈ ಮೇಲೂ ಹಾಕ್ತಾರೆ, ಮೈ ಮೇಲೂ ದುಡ್ಡು ಹಾಕ್ತಾರೆ, ಆಮೇಲೆ ಬೀದಿಗೆ ಬಿಡ್ತಾರೆ ಜನನ. ಇವ್ರು ಈ ಮಟ್ಟಕ್ಕಿದ್ರೆ ಗೆದ್ದ ಮೇಲೆ ಯಾವ ರೀತಿ ಸಮಾಜನ ಉದ್ದಾರ ಮಾಡ್ತಾರೆ, ಅಭಿವೃದ್ಧಿನ ಮಾಡ್ತಾರೆ ಅನ್ನೋದನ್ನ ಊಹೆ ಮಾಡೋಕು ನಮ್ಗೆ ಆಸೆ ಭಯ ಆಗುತ್ತೆ. ರಿಯಲ್ ಎಸ್ಟೇಟ್ ಇರೋ ಜಮೀನು ಸರ್ಕಾರಿ ಜಮೀನು ಇವತ್ತು ಶೂ ಕೊಡಕ್ಕೆ ಹೈಕೋರ್ಟ್ ಆದೇಶದ ಮೇಲೆ ಕೊಡ್ತಾವ್ರೆ, ಸರ್ಕಾರ ಕೊಡ್ತಾ ಇದೆ ಅಂತ ದಯವಿಟ್ಟು ಈ ಪಕ್ಷದವ್ರು ಹೇಳ್ಕೊಂತಾರೆ ನಾವು ಮಾಡಿದ ಶೂ ಭಾಗ್ಯ ಆ ಭಾಗ್ಯ ಅಂತ. ಶೂ ಕೊಡಕ್ಕೆ ಆದೇಶ ಮಾಡಿರೋದು ಹೈಕೋರ್ಟ್, ನಿಜ ನಿಜ. ಗ್ರಾಮಗಳಿಗೆ ಸ್ಮಶಾನ ಕೊಡಕ್ಕೆ ಆದೇಶ ಮಾಡಿರೋದು ಹೈಕೋರ್ಟ್. ಈಗಲೂ ಕೂಡ ಎಷ್ಟೋ ಗ್ರಾಮ ನಮ್ಮ ಹಳ್ಳಿನೂ ಸೇರ್ಕೊಂಡು ಎಲ್ಲ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ. ಅಭಿವೃದ್ಧಿ ಮಾಡ್ತಾರೆ ಸರ್, ಅದನ್ನೇ ಸರ್ ಪ್ರಶ್ನೆ ಇದೆ. ಇಂಥವ್ರನ್ನೇ ನಾವು ಆಯ್ಕೆ ಮಾಡ್ಬೇಕಾ ಅನ್ನೋದು ಪ್ರಶ್ನೆ. ಈ ಪಕ್ಷದವರು ಮನಗಂಡು ಉತ್ತಮವಾಗಿ ಕೊಡ್ಬೇಕು. ನೀವು ಚುನಾವಣೆ ದಿನದವರೆಗೂ ಅಭಿಯಾನ ಮಾಡಿ ಅವ್ರು ಕೊಟ್ಬಿಡ್ತಾರೆ ಅನ್ಕೊಳ್ಳಿ, ಅಟ್ಲೀಸ್ಟ್ ಜನತೆಗೆ ಒಂದು ಜ್ಞಾನದ ಆಗ್ಲಿ, ಇರೋದ್ರಲ್ಲಿ ಉತ್ತಮರಿಗೆ ಆಯ್ಕೆ ಆಗುವಂತ ಮತಕ್ಕೆ ಜನ ಓಟ್ ಹಾಕುವಂತ ಮಟ್ಟಕ್ಕೆ ಬರಬೇಕು. ಖಂಡಿತ ರವೀಶ್ ಅವರೇ, ಖಂಡಿತ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಇಷ್ಟೊತ್ತು ಬಿ ಟಿವಿ ಜೊತೆ ಮಾತನಾಡಿರೋದಕ್ಕೆ. ನೋಡಿ ಇವೆಲ್ಲ ಹೆಂಗೆ ಅಂತಂದ್ರೆ